ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತು ನಾವು ನೋಡ್ತಿರೋದು ಏನಪ್ಪ ಅಂತಂದರೆ ಲ್ಯಾವ್ರೈಡರ್ ಮೈಕ್ ವಿತ್ ಇಟ್ಸ್ ಏನಂದರೆ ವೈರ್ಲೆಸ್ ಮೈಕ್ನ ಅನ್ಬಾಕ್ಸ್ ಮಾಡ್ತಿದ್ದೀನಿ. ಸೊ ಅದನ್ನ ನೋಡ್ಸೋಣ ಅಂತ ಅಂದ್ಕೊಂಡೆ. ಸೊ ಅನ್ಬಾಕ್ಸ್ ಮಾಡೋಕ್ಕೂ ಮುಂಚೆ ಅಮೆಝಾನ್ ಪ್ಯಾಕೇಜ್ ಒಂದು ಬಂದಿದೆ ನಾನು ಆರ್ಡ್ರ್ ಮಾಡಿದ್ರಲ್ಲಿ. ಆ ಪ್ಯಾಕೇಜ್ ಇನ್ನೊಂದ್ಸರಿ ನಿಮ್ಗೆ ತೋರಿಸ್ಬೇಕಿತ್ತು. ನೋಡಿ, ಇದು ಪ್ಯಾಕೇಜ್, ಆ್ಯಕ್ಚುಲ್ ಪ್ಯಾಕೇಜು. ನಾನು ಈ ಪ್ಯಾಕೇ ಓಪನ್ ಮಾಡ್ತಿಲ್ಲ, ಆ ಸ್ಟಿಕ್ಕರ್ ಹಂಗೆ ಇದೆ ನೋಡಿ, ಇಲ್ಲಿದೆ ನೋಡಿ ಮೈಕ್. ಸೂಪರ್ ಬೇರೆ ಲೆವೆಲ್ ಪ್ಯಾಕಿಂಗ್ ಎಲ್ಲ ಇದೆಲ್ಲ. ಸೊ ಬಿಲ್ಲಿದೆ. ಇದು ನನಗೆ ಯಾವುದೋ ಒಂದು 100 ರುಪೀಸ್ ಕೂಪನ್ ಜೊತೆಗೆ 2000 ಸಿಕ್ತು. ಯೂನಿವರ್ಸಲ್ ವೈರ್ಲೆಸ್ ಮೈಕ್ ಇದು. ಐಫೋನ್ಗೂ ಯೂಸ್ ಮಾಡ್ಬೋದು, ಮತ್ತು ನೀವು ಬೇರೆ ಯಾವ್ದಾರ ಮೊಬೈಲ್ ಡಿವೈಸಸ್ ಯೂಸ್ ಮಾಡಿದ್ರು ಮಾಡ್ಬೋದು. ಸಿ ಟೈಪು ಮತ್ತು ಐ ಪಿನ್ ಎರಡೂ ಪಿನ್ನು ಇದರಲ್ಲಿರುತ್ತೆ. 2000 ರುಪೀಸ್ ಕಾಸ್ಟ್ ಆಗುತ್ತೆ. ಒತ್ಪ ಮನಿ ಅಂತ ಹೇಳ್ಬೋದು, ಬಟ್ ಸ್ಟಿಲ್ ಡ್ರಾಬ್ಯಾಕ್ಸ್ ಇದ್ದೇ ಇರುತ್ತೆ ಯಾವುದೇ ಇದಾದ್ರೂ. ಸೊ ಇದನ್ನು ನಾನು ಅನ್ಬಾಕ್ಸ್ ಮಾಡ್ತಿದ್ದೀನಿ. ನೋಡಿ, ಇದು ಲ್ಯಾವ್ರೈಡರ್, ಇದೇ ನೋಡಿ ಪ್ರಾಡಕ್ಟು. ಇದರಲ್ಲಿ ಒಂದು ಯೂಸರ್ ಮ್ಯಾನುವಲ್ ಕೊಟ್ಟಿದ್ದಾರೆ, ಒಂದು ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ಕೇಸ್ ತುಂಬ ಚೆನ್ನಾಗಿದೆ. ಈ ಕೇಸ್ ಒಳಗಡೆ ಕೊಟ್ಟಿದ್ದಾರೆ ಲ್ಯಾವ್ರೈಡರ್ಸ್ ಅಂತೇಳಿ. ಇದು ಚಾರ್ಜಿಂಗ್ ಕೇಸ್, ಇದು ಇದರಲ್ಲೇ ಚಾರ್ಜು ಮಾಡ್ಬೋದು, ಮತ್ತು ನಾವು ಅದನ್ನು ತೆಗೆದು ಇಟ್ಕೋಬೋದು ನೋಡಿ ಇಲ್ಲಿದೆ. ಜೊತೆಗೆ ಮೈಕು ಎಲ್ಲ ಸೆಟ್ಟಿಂಗ್ ಕೊಟ್ಟಿರ್ತಾರೆ. ಸೊ ಅದು ಏನೇನಿದೆ ಅದು ನೋಡೋಣ. ಇದು ನನಗೆ ಚಾರ್ಜರು, ಸಿ ಟೈಪ್ ಚಾರ್ಜರ್ ಕೊಟ್ಟಿದ್ದಾರೆ. ಮತ್ತು ನಾನು ಹೇಳ್ದಲ್ಲ ಯೂನಿವರ್ಸಲ್ ಪಿನ್, ಒಂದು ಐಫೋನ್ಗೆ ಕನೆಕ್ಟ್ ಮಾಡೋವಂಥ ಪಿನ್ ಕೊಟ್ಟಿದ್ದಾರೆ. ಸೊ ಇದೇ ನೋಡಿ ಲ್ಯಾವ್ರೈಡರ್ ಮೈಕ್, ಇದು ಸಿ ಟೈಪು. ಇದನ್ನು ನಾವು ಚಾರ್ಜು ಮಾಡೋ ಅವಶ್ಯಕತೆಯೂ ಇಲ್ಲ. ಇದನ್ನು ನಾವು ಜಸ್ಟ್ ಏನಂತ ಹೇಳೋದು, ಡಿವೈಸ್ಗೆ ಕನೆಕ್ಟ್ ಮಾಡಿಕೊಂಡ್ರೆ ಸಾಕು, ಅದರಿಂದನೇ ಚಾರ್ಜ್ ಆಗುತ್ತೆ. ಈ ಮೈಕ್ ಇದು ರಿಸೀವರ್, ಆ್ಯಕ್ಚುಲಿ ಇದು ರಿಸೀವರ್ ಇರುತ್ತೆ. ಈ ರಿಸೀವರ್ನ ನಾವು ಡಿವೈಸ್ ಕನೆಕ್ಟ್ ಮಾಡ್ತೀವಿ. ಇದು ಮೈಕು, ನಾವು ಇಟ್ಕೊಂಡು ಯೂಸ್ ಮಾಡ್ಬೋದು. ಇದರಲ್ಲಿ ಎರಡು ಮೈಕ್ ಕೊಟ್ಟಿದ್ದಾರೆ. ಸೊ ಇದು ಈ ಥರ ಬಂದಿರುತ್ತೆ. ನೀವು ಫಸ್ಟ್ ಟೈಮ್ ಯೂಸ್ ಮಾಡಬೇಕಾದ್ರೆ ಈ ಪೇಪರ್ನ ರಿಮೂವ್ ಮಾಡಿ ಯೂಸ್ ಮಾಡೋದಿರುತ್ತೆ. ರಿಮೂವ್ ಮಾಡಿ ಯೂಸ್ ಮಾಡಬೇಕಾದ್ರೆ ನಿಮಗೆ ನೋಡಿ, ಒಂದು 3 ಸೆಕೆಂಡ್ಸ್ ಪ್ರೆಸ್ ಮಾಡಿದ್ರೆ ನಿಮಗೆ ಆ ಬಟನ್ ಆನ್ ಆಗುತ್ತೆ. 1 2 3 ನೋಡಿ, ಈ ಥರ ಬ್ಲೂ ಅಲ್ಲಿ ಬಂದಾಗ ನಿಮಗೆ ಆ ಡಿವೈಸ್ ಆನ್ ಆಗಿದೆ ಅಂತ. ಈ ರೆಡ್ಡು ಬ್ಲೂ ಏನಕ್ಕೆ ಇದು ಮಾಡ್ತಿದೆ ಅಂದರೆ ಅದು ಡಿವೈಸನ್ನ ಸರ್ಚ್ ಮಾಡ್ತಿದೆ. ಇದರೊಳಗಡೆ ಹಾಕ್ಬೇಕಾದ್ರೆ ಮತ್ತೆ ಅದರಲ್ಲಿ ಚಾರ್ಜ್ ಆಗೋದು ನಿಮ್ಗೆ ಕಾಣಿಸ್ತಿದೆ ಅನಿಸುತ್ತಲ್ಲ, ಇದೇ ಚಾರ್ಜ್ ಆಗೋವಂಥದ್ದು. ಅದು ಆಟೋಮೆಟಿಕ್ ಚಾರ್ಜ್ ಆಗ್ತಿರುತ್ತೆ. ನೀವು 3 hours ಚಾರ್ಜ್ ಮಾಡಿದ್ರೆ ಇಟ್ಸ್ ಕಮ್ಸ್ ಅರೌಂಡ್ 4 hours ಆಫ್ ಸಪ್ಲೈ ಅಂತ ಅನಿಸುತ್ತೆ ನಿಮಗೆ ರೆಕಾರ್ಡಿಂಗಿಗೆ. ನನ್ನ ಹತ್ರ ಐಫೋನ್ ಡಿವೈಸ್ ಇರೋದು, ಐಫೋನ್ ಡಿವೈಸ್ಗೆ ಇದನ್ನು ಹಾಕ್ಕೊಂಡು ಜಸ್ಟ್ ಡಿವೈಸಲ್ಲಿ ಕನೆಕ್ಟ್ ಮಾಡೋದಿರುತ್ತೆ. ಕನೆಕ್ಟ್ ಮಾಡಿ ರೆಕಾರ್ಡ್ ಆಗಿ ಮಾಡಬೇಕಾದ್ರೆ ನಾವು ಟ್ರಾನ್ಸ್ಮಿಟರ್ಸ್ನ ಜಸ್ಟ್ ಈ ಥರ ಕನೆಕ್ಟ್ ಮಾಡಿಕೊಂಡು ನಿಮ್ಗೆ ಬೇಕಾದಾಗ ಆನ್ ಮಾಡ್ಕೊಳ್ಳಿ, ಬೇಡ ಅಂದಾಗ ಆಫ್ ಮಾಡಿಟ್ಕೊಳ್ಳಿ. ಇದು ಚಾರ್ಜು ನಿಮಗೆ ಫುಲ್ ಡೇ ಎಲ್ಲ ಬರಬೇಕಾದ್ರೆ ನೀವು ಕಂಟಿನ್ಯೂಸ್ ಆಗಿ ಆನ್ ಮಾಡಿಟ್ಟಿದ್ರೆ ಯೂಸ್ ಮಾಡೋಕ್ಕಾಗಲ್ಲ. ನಿಮಗೆ ಯಾವಾಗ ವೀಡಿಯೋ ಮಾಡ್ತಿದ್ದೀರಾ, ರೆಕಾರ್ಡ್ ಮಾಡ್ತಿದ್ದೀರಾ, ಆ ಥರ ಕೆಲವೊಂದು ಟೈಮಲ್ಲಿ ಮಾತ್ರ ಆನ್ ಮಾಡ್ಕೊಂಡು ಯೂಸ್ ಮಾಡಿ. 2000 ವರ್ತ್ ಇದೆ. ಬೇರೆ ಬೇರೆದೆಲ್ಲ ನೋಡಿದೆ ನಾನು, 18,000 20,000 26,000 ಎಲ್ಲ ಇದೆ. ಆ ರೇಂಜಲ್ಲಿ ನೋಡಿದಾಗ ಇಟ್ಸ್ ಅ ಕ್ವೈಟ್ ಬೆಟರ್ ಅಂತ ಇರ್ಬೋದು. ಆದರೆ ಅಷ್ಟೊಂದೇನು ಬೆಟರ್ ಸೂಪರ್ ಕ್ವಾಲಿಟಿ ಏನಲ್ಲ. ಬಿಗಿನರ್ಸ್ಗೆ, ಒಳಗೆ ಮಾಡುವಂಥ ಬಿಗಿನರ್ಸ್ಗೆ ಇಟ್ಸ್ ಅ ವೆರಿ ಗುಡ್ ವರ್ತ್ ಫಾರ್ 2000 ರುಪೀಸ್ ಆ ಥರ ಒಂದು ಮೈಕ್ ಇದು. ಸೊ ಇದರಲ್ಲಿ ಮ್ಯಾಗ್ನೆಟಿಕ್ಕು ಕೊಟ್ಟಿದ್ದಾರೆ ನೋಡಿ ನೀವು. ಆದರೆ ಈ ಟ್ರಾನ್ಸ್ಮಿಟರ್ಸಲ್ಲಿ ಯಾವುದೇ ಮ್ಯಾಗ್ನೆಟ್ ಕೊಟ್ಟಿಲ್ಲ, ಇದು ಜಸ್ಟ್ ಹಿಂಗೆ ಇಟ್ಟುಕೊಳ್ಳೋದಷ್ಟೇ, ಮ್ಯಾಗ್ನೆಟಿಕ್ ಎಲ್ಲ ಏನು ಕೊಟ್ಟಿಲ್ಲ ಇದರಲ್ಲಿ. ಇಷ್ಟೇ ನೋಡಿ, ಇದರ ರಿವ್ಯೂ ನೋಡಿನೇ ನಾನು ತೊಗೊಂಡಿದ್ದು. ತೊಗೋಬೇಕಾದ್ರೆ ಬೆಟರ್ ಅಂತ ಅನ್ನಿಸ್ತು, ಆದರೆ ನಾನು ಅದನ್ನು ತೊಗೊಂಡೋಗಿ ಒಂದು ವಿಡಿಯೋ ಮಾಡಿ ನೋಡಿ ಆಮೇಲೆ ನಿಮಗೆ ನಾನು ರಿವ್ಯೂ ಕೊಡ್ತೀನಿ, ಇದು ಬೆಟರ್ ತೊಗೊಂಬೋದಾ ಬೇಡುವ ಅಂತೇಳಿ. ನಾಯ್ಸ್ ಕ್ಯಾನ್ಸಲೇಷನ್ ಅಂತ ಹೇಳಿದ್ದಾರೆ, ಏನು ಅಷ್ಟೊಂದೇನು ಚೆನ್ನಾಗಿ ವರ್ಕ್ ಆಗ್ತಿಲ್ಲ ನಾನು ಚೆಕ್ ಮಾಡಿ ನೋಡಿದ ಪ್ರಕಾರ. ಸೊ ಎಲ್ಲ ಸೋಷಿಯಲ್ ಮೀಡ್ಯಾಗೂ ಯೂಸ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ಎಲ್ರಿಗೂ ನಾನು ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಇಟ್ಸ್ ಅ ಬಿಗ್ ನಂಬರ್ ನನಗೆ, 435 ಸಂವೇರಿ ಅನ್ನೋ ನಂಬರ್ ಇದೆ ಇವಾಗ ನಂದು ಸಬ್ಸ್ಕ್ರೈಬರ್ಸು. ಫಸ್ಟು ನಾನು 1.5 ಮಂತ್ ಮುಂಚೆ ಸ್ಟಾರ್ಟ್ ಮಾಡಿದಾಗ ಐ ಹ್ಯಾಡ್ 30. ಆ 30 ಅನ್ನೋದು 430 ಆಗ್ತಿದೆ ಅಂದರೆ ನಿಮ್ಮ 430 ಮೆಂಬರ್ಸ್ ನಿಮ್ಮ ಸಪೋರ್ಟ್ ಸಿಗ್ತಿರೋದ್ರಿಂದನೇ. ಸೊ ನಾನು ಕೀಪ್ ಪೋಸ್ಟ್ ಮಾಡ್ತಾ ಇರ್ತೀನಿ, ಒಳ್ಳೆ ಬೆಟರ್ ಬೆಟರ್ ವೀಡಿಯೋಸ್ ಎಲ್ಲ ಕೊಡ್ತಾ ಇರ್ತೀನಿ. ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಫುಲ್ ನೋಡಿ,
ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ, ಇಲ್ಲ ಬೇರೆ ಥರ ಏನಾರು ಸಜೆಷನ್ಸ್ ಇದ್ದರೂ ಕಮೆಂಟಲ್ಲಿ ತಿಳಿಸ್ಕೊಡಿ, ಇಂಪ್ರೂವ್ ಮಾಡ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.